ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಕ್ರಿಸ್ತನಲ್ಲಿ ಅತಿ ಶ್ರೇಷ್ಠವಾಗಿ ಪ್ರೀತಿಸಲ್ಪಟ್ಟಿರುವಂಥ ಪ್ರಿಯ ದೇವರ ಮಕ್ಕಳೇ, ಜನರು ನಿಮ್ಮ ಬಗ್ಗೆ ಏನು ಮಾತಾಡಿಕೊಳ್ತಾರೋ, ಜನರು ನಿಮ್ಮ ಬಗ್ಗೆ ಏನು ಅಂದುಕೊಳ್ತಾರೋ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅಯ್ಯೋ ದೇವರೇ, ನನ್ನ ಬ್ರದುಕಿನಲ್ಲಿ ಅನೇಕರು ಅನೇಕ ರೀತಿಗಳಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ, ನನ್ನ ಬಗ್ಗೆ ತಪ್ಪು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ, ನನಗೆ ಅನ್ಯಾಯಗಳನ್ನೇ ಮಾಡ್ತಾ ಇದ್ದಾರೆ, ನನ್ನ ಹೆಸರನ್ನು ಕೆಡಿಸ್ತಾ ಇದ್ದಾರೆ, ನಾನು ಏನು ಮಾಡಲಿ, ನಾನು ಕೈಬಿಡಲ್ಪಟ್ಟಿದ್ದೇನಲ್ಲ, ನನ್ನ ನ್ಯಾಯವನ್ನು ಯಾರಿಗೆ ಹೇಳಲಿ, ನನ್ನ ಕೂಗನ್ನು ಯಾರಿಗೆ ಹೇಳಲಿ, ನನ್ನ ಮನೋವೇದನೆಯನ್ನು ಯಾರಿಗೆ ಹೇಳಲಿ ಎಂಬುದಾಗಿ ಒಂದು ವೇಳೆ ನೀವು ಚಿಂತಾಕ್ರಾಂತರಾಗಿ ಕಣ್ಣೀರಿನಲ್ಲಿರ್ಬೋದು. ಭಯಪಡಬೇಡ್ರಿ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತಾನೇ ನಿಮಗೋಸ್ಕರವಾಗಿ ಕಲ್ವಾರು ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ತನ್ನ ಜೀವವನ್ನು ಕೊಟ್ಟಿದ್ದಾನೆ ನಿನ್ನ ಬ್ರದುಕನ್ನು ಆಶೀರ್ವದಿಸುವುದಕ್ಕಾಗಿಯೇ. ಯೇಸುಸ್ವಾಮಿಗೆ ಜನರು ಬಿಡಲಿಲ್ಲ, ಯೇಸುಸ್ವಾಮಿಯನ್ನೇ ಅಲ್ಲಗೆಳೆದರು, ಯೇಸುಸ್ವಾಮಿಯನ್ನೇ ಶಿಲುಬೆಗಾಕಿ ಜಡಿದರು. ಆಗ ಯೇಸು ಮಾತನಾಡಿದಂಥ ಒಂದು ಮಾತನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 27 ಅಧ್ಯಾಯ 46 ವಚನದಲ್ಲಿ ಈ ರೀತಿ ಬರೆದಿದೆ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ ಎಂದು ಮಹಾಧ್ವನಿಯಿಂದ ಕೂಗಿದನಂತೆ. ಪ್ರಿಯ ದೇವರ ಮಕ್ಕಳೇ, ದೇವಸ್ವರೂಪನಾಗಿದ್ದರು, ಆತನು ಅತ್ಯದ್ಭುತವಾದ ದೇವನಾಗಿದ್ದರು, ಮಹತ್ಕಾರ್ಯಗಳು ಮಾಡುವ ದೇವನಾಗಿದ್ದರು. ಮಾತ್ರವಲ್ಲದೆ ಒಂದೇ ಒಂದು ಮಾತಿನಿಂದ ಪರಲೋಕದ ಸಮಸ್ತ ದೂತಗಣಗಳನ್ನು ಲೋಕಕ್ಕೆ ತಂದು ಸಂಹಾರ ಮಾಡುವುದಕ್ಕೆ ಶಕ್ತಿ ಇದ್ದರೂ ಕೂಡ ಶಾಂತಿ ದೂತನಾಗಿ, ಕರುಣಾಮಯನಾಗಿ, ದಯಾಮಯನಾಗಿ ತನ್ನ ಜೀವಿತವನ್ನು ಕಲ್ವಾರಿ ಶಿಲ್ಬೆ ಮೇಲೆ ಈ ರೀತಿಯಾಗಿ ಕೂಗ್ತಾನೆ. ಏಲಿ ಏಲಿ ಲಮಾ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ. ಜನರ ಹೊತ್ತು ಆತನನ್ನು ಅಪಹಾಸ್ಯ ಮಾಡಿದ್ರು, ಜನರು ಆತನನ್ನು ತುಚ್ಛೀಕರಿಸಿದ್ರು, ಜನರು ಆತನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು, ಜನರು ಆತನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ಅಪಹಾಸ್ಯ ಮಾಡಿದ್ರು. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಕೂಡ, ನಿನ್ನ ಬ್ರದುಕಿನಲ್ಲಿ ಕೂಡ ಜನರು ಒಂದು ವೇಳೆ ನಿನ್ನನ್ನು ಅಪಮಾನಿಸ್ತಾ ಇರ್ಬೋದು, ಅನೇಕರು ನಿನ್ನ ಜೀವಿತದಲ್ಲಿ ಅಪಹಾಸ್ಯಗೈತಾ ಇರ್ಬೋದು, ನಿನ್ನ ಬ್ರದುಕನ್ನು ಕೂಡ ಅಪಹಾಸ್ಯ ಮಾಡಿ ನಿನ್ನನ್ನು ತುಚ್ಛೀಕರಿಸ್ತಾ ಇರ್ಬೋದು. ಮಾತ್ರವಲ್ಲದೆ ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡ್ತಿರ್ಬೋದು. ಭಯಪಡಬೇಡ್ರಿ, ಭಯಪಡಬೇಡಿ ಪ್ರಿಯ ದೇವರ ಮಕ್ಕಳೇ. ಮಾತ್ರವಲ್ಲದೆ ಆ ದಿನ ಯೇಸು ಯಾರಿಗಾಗಿ ಈ ಸಂಕಟ ಅನುಭವಿಸುತ್ತಿದ್ದಾನೆ ಎಂಬುದನ್ನು ಕೂಡ ಜನರು ಅರ್ಥ ಮಾಡಿಕೊಳ್ಳಲಿಲ್ಲ, ತನ್ನ ಸ್ವಂತ ಜನರೇ ಅರ್ಥ ಮಾಡಿಕೊಳ್ಳಲಿಲ್ಲ, ಯೆರೂಸಲೇಮಿನಲ್ಲಿದ್ದಂಥ ಎಲ್ಲ ಪಂಡಿತರು ಅರ್ಥ ಮಾಡಿಕೊಳ್ಳಲಿಲ್ಲ, ಯಾವುದೇ ಶಾಸ್ತ್ರದವರು ಅರ್ಥ ಮಾಡಿಕೊಳ್ಳಲಿಲ್ಲ, ಯೇಸು ಯಾರಿಗಾಗಿ ಶ್ರಮೆ ಅನುಭವಿಸ್ತಾ ಇದ್ದೇನಂತ ಯಾರೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಈ ದಿನ ನಿನ್ನ ಜೀವಿತವನ್ನು ಕೂಡ ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ವಾ? ನೀನು ಯಾರಿಗಾಗಿ ಕಷ್ಟಪಡ್ತಾ ಇದೆಯಾ? ನೀನು ಯಾರಿಗೋಸ್ಕರವಾಗಿ ಪ್ರಯಾಸ ಪಡ್ತಾ ಇದೆಯಾ? ಯಾರಿಗೋಸ್ಕರವಾಗಿ ಶ್ರಮೆ ಪಡ್ತಾ ಇದೆಯಾ ಅಂತ ನಿನ್ನ ಕುಟುಂಬದವರು ಅರ್ಥ ಮಾಡಿಕೊಳ್ತಾ ಇಲ್ವಾ? ನಿನ್ನ ಜನರು ಅರ್ಥ ಮಾಡಿಕೊಳ್ತಾ ಇಲ್ವಾ? ನಿನ್ನ ಮಕ್ಕಳು ಅರ್ಥ ಮಾಡಿಕೊಳ್ತಾ ಇಲ್ವಾ? ಭಯ ಪಡಬೇಡ್ರಿ. ಇನ್ನೂ ನಿನ್ನ ಜೀವಮಾನದಲ್ಲಿ ಜನರು ನಿನಗೆ ಕಷ್ಟದ ಮೇಲೆ ಕಷ್ಟ, ತೊಂದರೆಗಳ ಮೇಲೆ ತೊಂದರೆ, ಸಂಕಟದ ಮೇಲೆ ಸಂಕಟ, ಕಣ್ಣೀರಿನ ಮೇಲೆ ಕಣ್ಣೀರು, ದುಃಖದ ಮೇಲೆ ದುಃಖವನ್ನೇ ಕೊಡ್ತಾ ಇದ್ದಾರಾ? ನಿನ್ನವರು, ನಿನ್ನ ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೂ ನಿನ್ನ ಜಜ್ತಲೇ ಇದ್ದಾರಾ? ಭಯಪಡಬೇಡ್ರಿ. ಯೇಸುವನ್ನು ಆ ಸಂದರ್ಭದಲ್ಲಿ ತಪ್ಪು ಅರ್ಥ ಮಾಡಿಕೊಂಡ್ರು. ಎಲಿ ಎಲಿ ಲಮಾ ಸಬಕ್ತಾನೆ ಅಂದರೆ ಆತನು ಎಲಿಯೇನನ್ನು ಕರಿತಾ ಇದ್ದಾನೆ ಎಂಬುದಾಗಿ ಅಪಹಾಸ್ಯ ಮಾಡಿದ್ರು, ತಪ್ಪು ಅರ್ಥ ಮಾಡಿಕೊಂಡ್ರು. ನಿನ್ನ ಜೀವಿತವನ್ನು ಕೂಡ, ನಿನ್ನ ಬ್ರದುಕನ್ನು ಕೂಡ, ನೀನು ಮಾತನಾಡುವಂಥ ಪ್ರತಿಯೊಂದು ಮಾತಿಗೂ ಅಪಹರ್ಥ ಮಾಡಿಕೊಂಡು ಅಸತ್ಯವನ್ನು ಸಾರ್ತಾ ಇದ್ದಾರ? ಭಯಪಡಬೇಡ್ರಿ. ನೀನು ಸತ್ಯಕ್ಕಾಗಿ ನಿಂತರು, ಸತ್ಯವನ್ನೇ ಮಾತನಾಡಿದರು, ಸತ್ಯಕ್ಕೋಸ್ಕರವಾಗಿ ನಿಂತರು, ನ್ಯಾಯಕ್ಕೋಸ್ಕರವಾಗಿ ನಿಂತರು, ನಿನ್ನನ್ನು ಸುಳ್ಳುಗಾರನನ್ನಾಗಿ ನೋಡ್ತಾ ಇದ್ದಾರ? ಸುಳ್ಳುಗಾರನನ್ನಾಗಿಯೇ ಪ್ರತಿಬಿಂಬಿಸ್ತಾ ಇದ್ದಾರ? ಭಯಪಡಬೇಡ್ರಿ. ಯೇಸು ಈ ಶ್ರಮೆಗಳನ್ನೆಲ್ಲ ಅನುಭವಿಸುವಾಗ ಯಾರೂ ಆತನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಯಾವ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳಲಿಲ್ಲ, ಪರಲೋಕ ಕೈಬಿಡಲ್ಪಟ್ಟಿದೆ ಎಂಬುದಾಗಿ ಅಂದ್ಕೊಂಡ್ರು? ಇಲ್ಲ ಪ್ರಿಯ ದೇವರ ಮಕ್ಕಳೇ, ಯೇಸುವು
ಹೇಳಿದಂಥ ಈ ಮಾತಿನ ಅರ್ಥ ಲಮ ಏಲಿ ಏಲಿ ಲಮ ಸಭಕ್ತಾನಿ, ಧನದೇವರೇ ನನ್ನ ದೇವರೇ ಯಾಕೆ ಕೈಬಿಟ್ಟಿದ್ದಿ? ಅವತ್ತು ಯೇಸು ಕಲ್ವಾರ ಶಿಲುಬೆ ಮೇಲೆ ಕೈಬಿಡಲ್ಪಟ್ಟಿದ್ದು ಅಂದ್ರೆ ಅರ್ಥ ಯಾರ್ಯಾರು ಕೈಬಿಡಲ್ಪಡ್ತಾ ಇದ್ದಾರೋ, ಯಾರ್ಯಾರ ಜೀವಿತದಲ್ಲಿ ಕೈಬಿಡಲ್ಪಡ್ತಾ ಇದ್ದಾರೋ, ಯಾವ್ಯಾವ ವ್ಯಕ್ತಿಗಳು ಕೈಬಿಡಲ್ಪಡ್ತಾ ಇದ್ದಾರೋ ಅವರೆಲ್ಲರ ಕೈ ಹಿಡಿದು ಮುನ್ನಡೆಸುವುದಕ್ಕಾಗಿ ಇವತ್ತು ನಿನಗೊಂದು ಆಶೆ ಕಿರಣ, ಇವತ್ತು ನಿನಗೊಂದು ಆಶೆ, ಇವತ್ತು ನಿನಗೊಂದು ಆಶೆ ಇದೆ, ಇವತ್ತು ನನಗೂ ನಿನಗೊಂದು ಧೈರ್ಯ ಇದೆ, ಇವತ್ತು ನನಗೂ ನಿನಗೂ ಒಂದು ಧೈರ್ಯ ಇದೆ ಅಂತಂದರೆ ಅವತ್ತು ಆತನ ಕಲ್ವಾರ ಶಿಲುಬೆಯ ಮೇಲೆ ಶಾಸ್ತ್ರಗಳಿಂದ ಕೈಬಿಡಲ್ಪಟ್ಟ, ಜನರಿಂದ ಕೈಬಿಡಲ್ಪಟ್ಟ, ಕಲ್ವಾರಿ ಮೊಳೆಗಳು ಜಡಿಯಲ್ಪಟ್ಟು ಯಾವ ಕರುಣೆ ಕಾಣದೆ ಕೈಬಿಡಲ್ಪಟ್ಟ, ಪರಲೋಕವು ಕೂಡ ಅವತ್ತಿನ ದಿನ ದೇವರ ಆ ದೇವ ಸ್ವರೂಪನಾಗಿರುವಂಥ ಯೇಸುವನ್ನು ನೋಡಿ ತನ್ನ ಆ ಪರಲೋಕದ ಶಕ್ತಿಯನ್ನು ಬಿಗಿ ಹಿಡಿದುಕೊಂಡಿತ್ತು. ಆ ಪರಲೋಕದ ಅಪರಿಮಿತವಾದ ಆ ತಂದೆಯಾದ ದೇವರ ಪ್ರೀತಿ ಕರುಣೆಗಳು ಹೃದಯವು ಹಿಡಿಯಲ್ಪಟ್ಟಿತ್ತು. ಯಾಕೆಂದರೆ ಯಾರ್ಯಾರು ಇನ್ನು ಲೋಕದಲ್ಲಿ ಕೈಬಿಡಲ್ಪಡ್ತಾ ಇದ್ದಾರೋ, ಯಾರ್ಯಾರು ಜನರಿಂದ ಮೋಸ ಹೋಗ್ತಾ ಇದ್ದಾರೋ, ಯಾರ್ಯಾರು ಅನ್ಯಾಯಗಳನ್ನ ಅನುಭವಿಸ್ತಾ ಇದ್ದಾರೋ, ಯಾರ್ಯಾರು ಕಣ್ಣೀರುಗಳನ್ನ ಅನುಭವಿಸ್ತಾ ಇದ್ದಾರೋ, ಇನ್ನು ನನಗಾಗಿ ಯಾರೂ ಇಲ್ಲ, ನನಗೋಸ್ಕರ ಯಾರೂ ಇಲ್ಲ, ನನ್ನನ್ನು ಸಂತೈಸುವವರಿಲ್ಲ, ನನ್ನನ್ನು ಕಟ್ಟುವವರಿಲ್ಲ, ನನ್ನನ್ನು ಕೈ ಹಿಡಿಯುವವರಿಲ್ಲ ಎಂಬುದಾಗಿ ಯಾರೂ ಯೋಚಿಸಬಾರ್ದು ಎಂಬುದಾಗಿ ಹೇಳಿ ಯೇಸು ದೇವ ಸ್ವರೂಪನಾಗಿದ್ದರೂ ತಾನೇ ಕೈ ಬಿಡಲ್ಪಟ್ಟು ನಿನ್ನ ಕೈ ಹಿಡಿಯುವುದಕ್ಕಾಗಿ ಆತನ ಕೈ ಬಿಡಲ್ಪಟ್ಟ, ನಿನ್ನನ್ನು ಕೈ ಹಿಡಿದು ನಡೆಸುವುದಕ್ಕಾಗಿ ಶಿಲುಬೆಯಲ್ಲಿ ಕೈ ಹಿಡಲ್ಪಟ್ಟ, ನಿನ್ನ ಭವಿಷ್ಯವನ್ನು ಬೆಳಗಿಸುವುದಕ್ಕಾಗಿ ಕೈ ಹಿಡಿದು ನಿನ್ನ ಭವಿಷ್ಯಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ಅವತ್ತು ಯೇಸು ಕೈ ಬಿಡಲ್ಪಟ್ಟ. ಭಯಪಡಬೇಡ ಸಹೋದರ, ಭಯಪಡಬೇಡ ಸಹೋದರಿ, ನಿನ್ನ ಬ್ರದುಕನ್ನು ಕಟ್ಟುವ ಯೇಸು ಇದ್ದಾನೆ. ನಿನ್ನ ಶಿಲುಬೆಯಲ್ಲಿ ಮಾತನ್ನು ಕೈಬಿಡಲ್ಪಟ್ಟಿದ್ದೆ ನಿನ್ನನ್ನು ಕೈ ಹಿಡಿದು ನಿನ್ನನ್ನು ನಡೆಸುವುದಕ್ಕಾಗಿ. ಧೈರ್ಯದಿಂದಿರು, ಧೈರ್ಯದಿಂದ ಮುನ್ನುಗ್ಗು, ಧೈರ್ಯದಿಂದ ಕರ್ತನಿಗೋಸ್ಕರ ಜೀವಿಸು. ಯೇಸು ನಿನ್ನನ್ನು ಎಂದಿಗೂ ಕೈಬಿಡನು, ನಿನ್ನನ್ನು ಎಂದಿಗೂ ಕೈಬಿಡನು, ಕೈ ಹಿಡಿದು ನಡೆದೇ ನಡೆಸುವನು, ನಿನ್ನ ಭವಿಷ್ಯದಲ್ಲಿ ಸೇರಿಸುವನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಮ ತಂದೆಯಾದ ದೇವರೇ, ಯಾರ್ಯಾರ ಜೀವಿತ ಕೈ ಬಿಡಲ್ಪಟ್ಟಿದೆಯೋ ಅವರೆಲ್ಲರ ಕೈ ಹಿಡಿದು ಭವಿಷ್ಯಕ್ಕೆ ಸೇರಿಸಿ ಆಶೀರ್ವಾದ ಮಾಡು. ಉನ್ನತ ಪದವಿಯಲ್ಲಿ ಅವರನ್ನಿಡು, ಅವರ ಸಂಕಟಗಳಿಂದ ಕಷ್ಟಗಳಿಂದ ಬಿಡಿಸಿ ಸಂತೋಷದಲ್ಲಿ ಸಮಾಧಾನದಲ್ಲಿಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.